ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಲೆನಾಡಿನ ಒಂದು ಸುಂದರವಾದ ದೇವಸ್ಥಾನವನ್ನು ಕಣ್ತುಂಬ ನೋಡಿಕೊಂಡು ಹಾಗೇ ಒಂದು ರೌಂಡ್ ಅಂತಾರಲ್ಲ ಆ ರೀತಿಯಾಗಿ ಸುತ್ತಾಡ್ಕೊಂಡು ಬರೋಣ. ಈ ಒಂದು ದೇವಸ್ಥಾನ ಜೈನ ಧರ್ಮದವರಿಗೂ ಹಾಗೂ ಉಳಿದ ಎಲ್ಲರಿಗೂ ಕೂಡ ಭಾಳ ಶ್ರೇಷ್ಠವಾದ ದೇವಸ್ಥಾನ ಅಂತ ಹೇಳ್ತೀನಿ. ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ವಹಿವಾಟು ಮಾಡಿಕೊಳ್ಳೋರು, ನಮ್ಮ ವ್ಯವಹಾರ ಅಭಿವೃದ್ಧಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗಲಿ, ಯಶಸ್ಸನ್ನು ಕಾಣಲಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಈ ರೀತಿಯಾಗಿ ಇಷ್ಟಪಡುವವರಿಗೆ ಇಷ್ಟಾರ್ಥ ದೇವತೆಯಾದಂಥ ಶ್ರೀ ಹೊಂಬುಜ ದೇವಿಯ ದೇವಸ್ಥಾನದ ಒಂದು ನೋಟವನ್ನು, ಹಾಗೆಯೇ ಜೈನ ಮಠದ ಒಂದು ನೋಟವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದರ ಇತಿಹಾಸವನ್ನು ಚಿಕ್ಕದಾಗಿ ನೋಡಲು ಹೋದಾಗ, ಜೈನ ಧರ್ಮವು ತನ್ನ ಉತ್ತುಂಗದ ಸ್ಥಿತಿಯಲ್ಲಿದ್ದಾಗ ನಾಡಿನಲ್ಲಿ ಹಲವು ಪುಣ್ಯಕ್ಷೇತ್ರಗಳು ಮೆರೆದಾಡಿದವು. ಆದರೆ ಜೈನ ಮತಾವಲಂಬಿ ರಾಜರ ಅವನತಿಯೊಂದಿಗೆ ಆ ಕ್ಷೇತ್ರಗಳು ಸಹ ಪಾಳುಬಿದ್ದವು. ಆದರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೊಂಬುಜ ಇಂದಿನ ದಿನದಲ್ಲೂ ಜೈನರ ಪವಿತ್ರ ಯಾತ್ರಾ ಕ್ಷೇತ್ರವಾಗಿ, ಶ್ರೀ ಪದ್ಮಾವತಿ ದೇವಿಯು ಆವಾಸದಿಂದ ಅತಿಶಯ ಕ್ಷೇತ್ರವಾಗಿ ನಿತ್ಯ ಹಿಂದೂ ಹಾಗೂ ಜೈನ ಧರ್ಮೀಯ ಭಕ್ತರನ್ನು ಆಕರ್ಷಿಸುತ್ತಿದೆ. ಇನ್ನು ಶ್ರೀದೇವಿಯ ದೇವಸ್ಥಾನದ ಪರಿಚಯದ ಬಗ್ಗೆ ಮಾತನಾಡಬೇಕು ಅಂತೇಳಿದರೆ, ಆ ಹುಂಚವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಇರುವಂಥ ಒಂದು ಹಳ್ಳಿ ಅಂತ ಹೇಳ್ಬೋದು. ಹೊಸನಗರದಿಂದ 19 ಕಿಲೋಮೀಟರ್ ದೂರದಲ್ಲಿರುವಂಥ ಹುಂಚವು ಐತಿಹಾಸಿಕವಾಗಿ ಮಾತ್ರವಲ್ಲ, ಧಾರ್ಮಿಕ ಕಾರಣಗಳಿಗಾಗಿ ಜೈನ ಧರ್ಮೀಯರಿಗೆ ಇದೊಂದು ಪ್ರಮುಖ ಅತಿಶಯ ಪುಣ್ಯಕ್ಷೇತ್ರವಾಗಿದೆ ಅಂತ ಹೇಳ್ಬೋದು. ಇನ್ನು ಇವರಿಗೆ ಹೊಂಬುಜ ಅಂತ ಹೆಸರು ಬರಲು ಕಾರಣ ಹುಡುಕ್ತಾ ಹೋದರೆ, ಚರಿತ್ರೆಯ ಪ್ರಕಾರ ಹೊಂಬುಜ ಅನ್ನುವುದು ಹೊಂಬುಚ್ಚ ಮತ್ತು ಪೊಟ್ಟಿ ಪೊಂಬುರ್ಚಪುರ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಹೆಸರುಗಳ ಮೂಲವು ಬಂಗಾರ ಎನ್ನುವುದು, ಅದರ ಪೊನ್ ಎಂದರೆ ಬಂಗಾರ ಎಂದು ಅರ್ಥವಾಗುತ್ತೆ ಅಂತ ಅರ್ಥೈಸಲಾಗುತ್ತದೆ. ಇನ್ನು ಈ ಊರು 8ರಿಂದ 12ನೇ ಶತಮಾನಗಳ ಅವಧಿಯಲ್ಲಿ ಸಂತರ ರಾಜವಂಶದ ರಾಜಧಾನಿಯಾಗಿತ್ತು ಮತ್ತು 16ನೇ ಶತಮಾನದವರೆಗೆ ಆಳಿದರೂ ಕೂಡ ಅಂತ ಹೇಳಲಾಗುತ್ತೆ. ಕೊನೆಯ 4 ಶತಮಾನಗಳಲ್ಲಿ ರಾಜಧಾನಿಯು ಬದಲಾಗಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಉತ್ತರ ಭಾರತದಿಂದ ಪದ್ಮಾವತಿ ದೇವಿಯ ವಿಗ್ರಹದೊಂದಿಗೆ ಕರ್ನಾಟಕಕ್ಕೆ ವಲಸೆ ಬಂದ ಜಿನದತ್ತನು ಈ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ದ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ಶ್ರೇಷ್ಠವಾದಂತಹ ಸ್ಥಳ ಪುರಾಣದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ, ತನ್ನ ಸಾಮಂತರು ಅಂದರೆ ಸಾಮಂತ ಅರಸರು ನೀಡಬೇಕಾದ ಕಪವನ್ನು ನೀಡದೇ ಇದ್ದುದರಿಂದ ಸಕಾರ ರಾಯ ಕಪ ವಸೂಲಿಗಾಗಿ ಹೊರಡುತ್ತಾನೆ. ಹಿಂತಿರುಗಿ ಬರುವಾಗ ಬೀಡ ಜಾತಿಯ ಹೆಣ್ಣಿನ ಆಕರ್ಷಣೆಗೊಳಗಾಗುತ್ತಾನೆ. ಅವಳಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟುವ ವಾಗ್ದಾನವನ್ನು ಅವಳ ತಂದೆಗೆ ಕೊಟ್ಟು ಮದುವೆಯಾಗುತ್ತಾನೆ. ಆಗ ಮಡದಿ ಶ್ರೀಯಲಾದೇವಿ ಮತ್ತು ಮಗ ಜಿನದತ್ತರಾಯನಿಗೆ ಬೇರೆ ಅರಮನೆಯನ್ನು ಕಟ್ಟಿಸಿಕೊಟ್ಟು ತಾನು ಬೇಡಜಾತಿ ಹೆಣ್ಣಿನೊಂದಿಗೆ ಹಿಂದಿನ ಅರಮನೆಯಲ್ಲಿ ಇರತೊಡಗುತ್ತಾನೆ. ಧರ್ಮಭ್ರಷ್ಟ ರಾಜ್ಯ ಪರಿಪಾಲನಾ ಕಾರ್ಯದಿಂದ ವಿಮುಖನಾದ ತಂದೆಯು ವರ್ತನೆಯಿಂದ ಬೇಸತ್ತ ಜಿನದತ್ತರಾಯ ರಾಜಗುರು ಶ್ರೀ ಸಿದ್ಧಾಂತ ಕೀರ್ತಿಗಳ ನಿರ್ದೇಶನದ ಮೇರೆಗೆ ಕುಲದೇವತೆಯ ಪದ್ಮಾವತಿ ದೇವಿಯ ಚಿನ್ನದ ಬಿಂಬವನ್ನು ಹಿಡಿದುಕೊಂಡು ಪಟ್ಟದ ಕುದುರೆಯೇರಿ ತಾಯಿ ಶ್ರೀಯಲಾದೇವಿಯೊಂದಿಗೆ ಹಚ್ಚು ಹಸಿರಾದ ಕಾಡು ಪ್ರದೇಶಕ್ಕೆ ಬಂದು ತಲುಪುತ್ತಾನೆ. ಅಲ್ಲಿಯೇ ಒಂದು ಎಕ್ಕಿ ಮರದ ರೆಂಬೆಯ ಮೇಲೆ ಬಿಂಬವನ್ನು ಇಟ್ಟುಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ಮಲಗುತ್ತಾನೆ. ಮಲಗಿರುವ ಜಿನದತ್ತನಿಗೆ ಕನಸಿನಲ್ಲಿ ಬಂದು, ದೇವಿ ನಾನಿಲ್ಲಿಂದ ಮುಂದೆ ಬರಲಾರೆ, ನಾನಿಲ್ಲೇ ನೆಲೆಸುವೆ ಎನ್ನುತ್ತಾಳೆ. ಈ ಕಾಡೆ ಮುಂದೆ ಸುಂದರವನ್ನಾಡಾಗಿ ಕಂಗೊಳಿಸುವುದು, ಪುಣ್ಯಕ್ಷೇತ್ರವಾಗಿ ಹೆಸರಾಗುವುದು, ನನ್ನ ಪುರುಷಮೂರ್ತಿಗೆ ಕಬ್ಬಿಣವನ್ನು ಸೋಕಿಸಲು ಚಿನ್ನವಾಗುವುದು, ನಿನ್ನ ಕೀರ್ತಿಯು ದಶದಿಕ್ಕುಗಳಲ್ಲಿ ಹರಡುವುದು ಎಂದು ಹೇಳಿ ಅಭಯವನ್ನು ನೀಡುತ್ತಾಳೆ. ಆ ಕಾಡಿನಲ್ಲಿ ವಾಸವಿದ್ದ ಕಾಡು ಜನರು ಸಹ ಜಿನದತ್ತನೊಂದಿಗೆ ಕೈಜೋಡಿಸಿ ದೇವಿಗೆ ಅಲ್ಲಿಯ ಮಂದಿರವನ್ನು ನಿರ್ಮಿಸುತ್ತಾರೆ. ಕಾಡು ನಾಡಾಗುತ್ತದೆ. ಕಾಲಕ್ರಮೇಣ ದೇವಿಯ ಮಂದಿರವು ಅತಿಶಯ ಕ್ಷೇತ್ರವಾಗಿ ಕಂಗೊಳಿಸುತ್ತದೆ. ಜಿನದತ್ತರಾಯ ಶ್ರೀಯಲಾದೇವಿ ಹೆಸರು ಅಜರಾಮರವಾಗುತ್ತದೆ. ಆ ಪುರಾಣ ಈ ರೀತಿಯಾಗಿ ನಮಗೆ ಅನಿಸಿದರೆ, ಇತಿಹಾಸದ ವಿಷಯಕ್ಕೆ ಬಂದರೆ, ಸಂತರು ಸುಮಾರು 7ರಿಂದ 12ನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ಆಳಿದ ಒಂದು ಸಾಮಂತ ಮನೆತನ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಬನವಾಸಿ ಕದಂಬರರ ಬಲಕುಂದಿದಾಗ ಕದಂಬ ರಾಜ್ಯದ ಕೆಲವು ಭಾಗಗಳು ಇವರು ಅಧಿಕಾರಕ್ಕೆ ಬಂದರೆಂದು ಬಿಎಲ್ ರೈಸ್ ಅವರು ಅಭಿಪ್ರಾಯಪಡುತ್ತಾರೆ. ಶಾಸನವೊಂದರಲ್ಲಿ ಈ ವಂಶದ ಮೂಲದ ವಿವರಗಳನ್ನು ಹೀಗೆ ಹೇಳಿದೆ: ಇವರು ಉಗ್ರವಂಶಕ್ಕೆ ಸೇರಿದವರು ಮತ್ತು ಉತ್ತರ ಮತ್ತು ಮಧುರೆಯವರು ಮಧುರ ರಾಹ ಈ ವಂಶದ ಮೂಲ ಪುರುಷ. ಅವನ ಅನಂತರ ಸಕಾರಾಯ ಅಧಿಕಾರಕ್ಕೆ ಬರುತ್ತಾನೆ. ಈತನ ಮಗ ಜಿನದತ್ತ ಈತ ತಂದೆಯ ಅನೈತಿಕ ವರ್ತನೆಗೆ ಬೇಸತ್ತು ಪದ್ಮಾವತಿ ದೇವಿ ಗೃಹದೊಂದಿಗೆ ದಕ್ಷಿಣಕ್ಕೆ ಬಂದ. ಈತ ಹೊಂಬುಜವನ್ನು ಶಿವಮೊಗ್ಗ ಜಿಲ್ಲೆಯ ತಾಲೂಕಿನಲ್ಲಿ ಹುಂಚ ರಾಜಧಾನಿ ಮಾಡಿಕೊಂಡು ಸಂತರ ರಾಜ್ಯವನ್ನು ಕಟ್ಟಿದ. ಮುಂದೆ ಇದು ಸಾಂತಳಿಗೆ ಸಾವಿರ ಎಂದು ಹೆಸರಾಯಿತು, ಅಂದರೆ ತೀರ್ಥಹಳ್ಳಿ ತಾಲೂಕು ಸುತ್ತಲ ಪ್ರದೇಶ ಎಂದು ಅರ್ಥವಾಗುತ್ತದೆ.
ಎಂದು ಹೆಸರಾಯಿತು ಅಂತ ಹೇಳಲಾಗುತ್ತೆ. ಇವನು ತನ್ನ ರಾಜ್ಯವನ್ನು ದಕ್ಷಿಣಕ್ಕೆ ಕಳಸದವರೆಗೂ, ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಉತ್ತರಕ್ಕೆ ಗೋವರ್ಧನಗಿರಿವರೆಗೂ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕುವರೆಗೂ ವಿಸ್ತರಿಸಿದನೆಂದು ಹೇಳಲಾಗುತ್ತದೆ. ಇವನ ಅನಂತರ ಶ್ರೀಕೇಶಿ, ಜಯಕೇಶಿ, ರಣಕೇಶಿ, ವಿಕ್ರಮ ಸಾಂತರ, ವೀರ ಸಾಂತರ ಬಲಭುಜ, ನನ್ನಿನ್ ಸಾಂತರ ರಾಮ, ಚಾಗಿ ಕನ್ನರ, ಹೀಗೆ ಹಲವಾರು ರಾಜರು ಆಳಿದರು ಅಂತ ಹೇಳಲಾಗುತ್ತೆ. ಮುಂತಾದ ಅರಸರು ರಾಜ್ಯವಾಳಿದರು ಅಂತ ಹೇಳಲಾಗುತ್ತೆ. 12ನೇ ಶತಮಾನದಲ್ಲಿ ಈ ಮನೆತನದ ಒಡೆದು 2 ಶಾಖೆಗಳಾಗಿ, ಒಂದು ಶಾಖೆ ಕಳಸದಿಂದಲೂ, ಇನ್ನೊಂದು ಶಾಖೆ ಹೊಸಗುಂದದಿಂದಲೂ ಆಳಿದುದಾಗಿ ತಿಳಿದುಬರುತ್ತದೆ. ಸಂತರು ವಾನರ ಧ್ವಜರೆಂದು, ಸಿಂಹ ಲಾಂಛನರೆಂದು ಶಾಸನದಲ್ಲಿ ಹೇಳಲಾಗಿದೆ. ಈ ವಂಶದ ದೊರೆಗಳು ಜೈನರು, ಹೊಸಗುಂದದ ಶಾಖೆಯಲ್ಲಿದ್ದ ದೊರೆಗಳು ಶೈವರು, ಹುಂಚದ ಪದ್ಮಾವತಿಯ ಆರಾಧಕರಾದ ಈ ಜೈನ ದೊರೆಗಳಿಗೆ ಕಳಸದ ಕಳಸನಾಥ ಕುಲದೈವ ಅಂತ ಹೇಳಲಾಗುತ್ತೆ. ಧರ್ಮ, ವಾಸ್ತುಶಿಲ್ಪ, ಸಾಹಿತ್ಯ ಕಲೆಗಳಿಗೆ ಇವರು ಉದಾರ ಆಶ್ರಯ ನೀಡಿದ್ದರೆಂದು ಹೇಳಲಾಗುತ್ತೆ. ಇವರ ರಾಜ್ಯ ಅತ್ಯಂತ ವೈಭವದಿಂದ ಕೂಡಿತ್ತೆಂದು ಹೇಳಲಾಗುತ್ತೆ. ರಾಜಧಾನಿ ನಗರದ ಅವಶೇಷಗಳು ಬೀಲೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇಂದಿಗೂ ಕಾಣಿಸುತ್ತದೆ. ಹುಂಚದಲ್ಲಿ ನಿಮಗೆ ಅನೇಕ ಜೈನ ಬಸದಿಗಳು, ಒಂದು ಜೈನ ಮಠವೂ ಇದೆ. ಇಷ್ಟು ಚಿಕ್ಕ ಹಳ್ಳಿಯಲ್ಲಿ 50ಕ್ಕಿಂತಲೂ ಹೆಚ್ಚು ಶಾಸನಗಳು ದೊರೆತಿರುವುದು ಇನ್ನೊಂದು ವಿಶೇಷ. ಹುಂಚದಲ್ಲಿ ಸಿಗುವ ಈ ಪದ್ಮಾವತಿ ದೇವಿಯ ಮಂದಿರ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿರುವ ಈ ಮಂದಿರವನ್ನು ತ್ರೈಲೋಕ್ಯ ಮಲ್ಯ ವೀರ ಸಾಂತರ ಕ್ರಿಸ್ತಶಕ 1068ರಲ್ಲಿ ಸುಮಾರಿಗೆ ಕಟ್ಟಿಸಿದನು ಅಂತ ಹೇಳಲಾಗುತ್ತೆ. ಗರ್ಭಗೃಹದಲ್ಲಿ ದೇವಿ ಶ್ರೀ ಪದ್ಮಾವತಿ ದೇವಿಯು 2 ಅಡಿ ಎತ್ತರದ ಬಿಂಬವಿದೆ. ಆ ಬಿಂಬದ ಮೇಲ್ಗಡೆ ಅಮೃತಶಿಲೆಯಿಂದ ನಿರ್ಮಿಸಲಾದ ಪಾರ್ಶ್ವನಾಥ ತೀರ್ಥಂಕರರ ಮೂರ್ತಿ ಕಂಡುಬರುತ್ತದೆ. ಮಂದಿರದ ಹಿಂದುಗಡೆ ಪವಿತ್ರವಾದ ಲಕ್ಕಿಯ ಮರವಿದೆ. ಈ ಮರದ ಕೆಳಗೆ ದೇವಿಯ ಪುರುಷ ಮೂರ್ತಿಯ ಪಾತಾಳಕ್ಕೆ ಇಳಿದು ಹೋಗಿದೆ ಎಂದು ನಂಬಲಾದ ರಸಬಾವಿ ಇದೆ. ಮರ ಮತ್ತು ಬಾವಿಯನ್ನು ಸಿಮೆಂಟಿನಿಂದ ಮಾಡಲಾದ ಎತ್ತರದ ಕಟ್ಟೆ ಆವರಿಸಿಕೊಂಡಿದೆ. ಈ ಮಂದಿರವನ್ನು 1950ರಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಹಾಗೆಯೇ ನಿಮಗೆ ದೇವಸ್ಥಾನದಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಬಸದಿ ಕೂಡ ಕಾಣಿಸುತ್ತೆ. ಪದ್ಮಾವತಿ ದೇವಿ ಮಂದಿರದ ಬಲಭಾಗದಲ್ಲಿರುವುದು ವರ್ತಮಾನ ಕಾಲದ 23ನೇ ತೀರ್ಥಂಕರನಾದ ಪಾರ್ಶ್ವನಾಥ ಬಸದಿ. ಕಲ್ಲಿನಿಂದ ಕಟ್ಟಿಸಿರುವ ಈ ಮಂದಿರದಲ್ಲಿ ನವರಂಗ, ಸುಖನಾಸಿ ಮತ್ತು ಗರ್ಭಗೃಹವನ್ನು ಕಾಣಬಹುದು. ನವರಂಗದಲ್ಲಿ ಪುರಾತನವಾದ ಅಂಬಿಕಾದೇವಿಯು ವಿಗ್ರಹ ಮತ್ತು ಪಕ್ಕದಲ್ಲಿ ಕಲ್ಲಿನಿಂದ ನಿರ್ಮಿತವಾದ ಪೀಠ, ಅದರಲ್ಲಿ ಪಟ್ಟಕಾರರಾದ ಪಾದುಕೆಗಳಿವೆ. ಬಲಭಾಗದಲ್ಲಿ ಕಪ್ಪು ಶಿಲೆಯಿಂದ ನಿರ್ಮಿಸಲಾಗಿರುವ ಪಾರ್ಶ್ವ ತೀರ್ಥಂಕರನ 2 ಮೂರ್ತಿಗಳಿವೆ. ಇವುಗಳಲ್ಲಿ ಒಂದು ಕಾಯೋತ್ಸರ್ಗ ಭಂಗಿಯಲ್ಲಿಯೂ, ಇನ್ನೊಂದು ಪದ್ಮಾಸನ ಭಂಗಿಯಲ್ಲಿಯೂ ಇವೆ. ನವರಂಗದ ಎಡಭಾಗದಲ್ಲಿಯೂ ಸಹ ಕಪ್ಪು ಶಿಲೆಯಿಂದ ನಿರ್ಮಿಸಲಾದ ಕಾರ್ಯೋತ್ಸಂಗ ಭಂಗಿಯಲ್ಲಿರುವ ಪಾರ್ಶ್ವ ತೀರ್ಥಂಕರನ ವಿಗ್ರಹವು ಕಾಣಬಹುದಾಗಿದೆ. ಬಸದಿಯಲ್ಲಿ 2 ಮಹಡಿಗಳಿವೆ. ಮೊದಲನೇ ಮಹಡಿಯಲ್ಲಿ ವರ್ತಮಾನ ಕಾಲದ 28ನೇ ತೀರ್ಥಂಕರರ ಮಹಾವೀರನ ಅಮೃತ ಶಿಲೆಯ ವಿಗ್ರಹ ಜೊತೆಗೆ ಇತರ ತೀರ್ಥಂಕರಗಳ ಬಿಂಬಗಳು ನಿಮಗೆ ಕಾಣುತ್ತದೆ. 2ನೇ ಮಹಡಿಯಲ್ಲಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ಪಾರ್ಶ್ವನಾಥ ಮೂರ್ತಿಯನ್ನು ಇರಿಸಲಾಗಿದೆ. ಇನ್ನು ಈ ದೇವಸ್ಥಾನಗಳಲ್ಲಿ ಕಂಡುಬರುವ ಮಂದಿರಗಳೆಂದರೆ ಕ್ಷೇತ್ರಪಾಲ ಮಂದಿರ, ಬೋಗಾರ ಬಸದಿ ಅಂದರೆ ಅಶೋಕ ಬಸದಿ, ಪಂಚಕೂಟ ಬಸದಿ ಹಾಗೂ ಗುಡ್ಡದ ಬಸದಿ ಮತ್ತು ಮಕ್ಕಳ ಬಸದಿ, ಮಠದ ಬಸದಿ, ಪಾಲಿಯಕ್ಕನ ಬಸದಿ, ಜೈನ ಮಠ, ಮುತ್ತಿನಕೆರೆ, ಹೀಗೆ ಹಲವಾರು ರೀತಿಯ ಬಸದಿಗಳನ್ನು ನೀವು ಈ ಒಂದು ಮಂದಿರದಲ್ಲಿ ನೋಡಬಹುದಾಗಿದೆ. ಇವೆಲ್ಲವೂ ಈ ಮಂದಿರದ ಒಂದು ವಿಶೇಷತೆಗಳಾದರೆ, ಇನ್ನು ಶ್ರೀದೇವಿಯು ಕಲಿಯುಗದಲ್ಲಿ ಭಕ್ತರ ವ್ಯಾಪಾರ ವಹಿವಾಟದಲ್ಲಿ ಏನಾದರೂ ನಷ್ಟ ಕಂಡು ಬಂದರೆ ಅಥವಾ ವ್ಯವಹಾರದಲ್ಲಿ ಏನಾದರೂ ಅಡಚಣೆ ತೊಂದರೆ ಉಂಟಾದರೆ ಶ್ರೀದೇವಿಯು ಬೇಡಿಕೊಂಡವರ ಕಷ್ಟಕಾರ್ಪಣೆಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾಳೆ. ಅದು ಅಲ್ಲದೆ ಇಲ್ಲಿ ಪ್ರತ್ಯಕ್ಷ ನಿದರ್ಶನಗಳು ಉಂಟು. ವ್ಯಾಪಾರ ವಹಿವಾಟಿನಲ್ಲಿ ಜೈನ ಧರ್ಮದವರಾಗಲಿ ಅಥವಾ ಬೇರಾವುದೇ ಧರ್ಮದವರಾಗಲಿ ಬಂದು ಶ್ರೀದೇವಿಯನ್ನು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಬೇಡಿಕೊಂಡಿದ್ದು ಉಂಟು. ಶ್ರೀದೇವಿಯು ಬಗೆಹರಿಸಿದ್ದು ಉಂಟು. ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ವ್ಯಾಪಾರ ವಹಿವಾಟಿನಲ್ಲಿ ಏನಾದರೂ ಕಷ್ಟ ನಷ್ಟಗಳು, ಕಾರ್ಪಣ್ಯಗಳು, ಮನೆಯಲ್ಲಿ ಅಡಚಣೆ ತೊಂದರೆ, ಈ ರೀತಿಯಾದ ಮುಂತಾದ ತೊಂದರೆಗಳು ಏನಾದರೂ ಇದ್ದರೆ ಭಕ್ತರು ಬಂದು ಶ್ರೀದೇವಿಯ ಮಡಿಲಲ್ಲಿ ತೋಡಿಕೊಳ್ಳುತ್ತಾರೆ. ಶ್ರೀದೇವಿಯು ಹಠಾತ್ತನೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂದು ನಂಬಿಕೆ ಇದೆ. ಶ್ರೀದೇವಿಯ ದೇವಸ್ಥಾನದಲ್ಲಿ ಊಟ ವಸತಿಯ ಸೌಲಭ್ಯಗಳು ಇರುತ್ತದೆ. ಹಾಗೆಯೇ ದೇವಿಯ ಮೂಲ ವಿಗ್ರಹವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗಿದೆ. ಮುಂದೆ ಬರುವಂಥ ಒಂದು ಕ್ಲಿಪ್ಗಳಲ್ಲಿ ಈ ಒಂದು ಮೂಲ ವಿಗ್ರಹವನ್ನು ತೋರಿಸುತ್ತೇನೆ. ನೀವು ದಯಮಾಡಿ ಆ ದೇವಿಯ ವಿಗ್ರಹವನ್ನು ನೋಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದ. ದೇವಿಯ ವಿಡಿಯೋ ಕ್ಲಿಪ್ ಮುಂದೆ ಬರ್ತದೆ.
ನೋಡಿ ದೇವಿಯಿಂದ ಆಶೀರ್ವಾದನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ. ಚಿದಾನಂದ ಸ್ವಾಮಿ, ಕೈ ಮುಗಿ ಬಿಟ್ಟು ಹಾಕಿದೆ ಪಶನ. ನೀವು ಪೈಸೆ ಹಾಕ್ತೀನ, ಪೈಸೆ ಹಾಕ್ತೀಯ ಶಿಕಾರಿಪು. ಮುಂದೆ ಬಾಂಗ.